ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಕಾಶ್ಮೀರ ಗಡಿಯಲ್ಲಿ ಮೃತಪಟ್ಟ ಯೋಧ ಮಂಜುನಾಥ್ಗೆ ಗಣ್ಯರು ಶ್ರದ್ದಾಂಜಲಿ ಸಲ್ಲಿಸಿದರು. ಸ್ವಗ್ರಾಮ ಶಿರಾ ತಾಲೂಕು ಕಾಮಗೊಂಡನಹಳ್ಳಿಯಲ್ಲಿ ಅಗಲಿದ ಯೋಧನಿಗೆ ಅಂತಿಮ ವಿದಾಯ ಹೇಳಲಾಯಿತು. ಕಾಶ್ಮೀರದ ಗಡಿಯಲ್ಲಿ ಸೇವೆಯಲ್ಲಿದ್ದಾಗ ಮೃತಪಟ್ಟ ಯೋಧ ಮಂಜುನಾಥ್ ಅವರಿಗೆ ಸ್ವಗ್ರಾಮ ಶಿರಾ ತಾಲೂಕು ಕಾಮಗೊಂಡನಹಳ್ಳಿಯಲ್ಲಿ ಭಾವಪೂರ್ಣ ವಿದಾಯ ಹೇಳಲಾಯಿತು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ ಮತ್ತಿತರ ಗಣ್ಯರು ಯೋಧನಿಗೆ ಅಂತಿಮ ಗೌರವ ಸಲ್ಲಿಸಿದರು. ಕಾಶ್ಮೀರದಲ್ಲಿ ಗಡಿ ಕಾಯುತ್ತಿದ್ದ ಯೋಧ ಮಂಜುನಾಥ್ ಶನಿವಾರ ಮೃತರಾದರು. ಪಾರ್ಥಿವ ಶರೀರವನ್ನು ಹುಟ್ಟೂರು ಶಿರಾ ತಾಲೂಕು ಕಾಮಗೊಂಡನಹಳ್ಳಿಗೆ ತರಲಾಯಿತು. ಸಕಲ ಸರ್ಕಾರಿ ಗೌರವಗಳೊಂದಿಗೆ ವೀರಯೋಧನ ಅಂತ್ಯ ಸಂಸ್ಕಾರ ಸ್ವಗ್ರಾಮದಲ್ಲಿ ನೆರವೇರಿತು. ಮೃತ ಯೋಧ ಮಂಜುನಾಥ್ ಅವರ ಪತ್ನಿ ಸುನೀತಾ, ಮಗ 4 ವರ್ಷದ ವಿನಯ್ ಹಾಗೂ ಕುಟುಂಬದವರ ಗೋಳು ಮುಗಿಲು ಮುಟ್ಟಿತ್ತು. 1998ರಲ್ಲಿ ಮಂಜುನಾಥ್ ಗಡಿ ಭದ್ರತಾ ಪಡೆ ಸೇರಿದ್ದರು. ಜಮ್ಮು ಕಾಶ್ಮೀರದ ಬಿಎಸ್ಎಫ್ 153ನೇ ಬೆಟಾಲಿಯನ್ನಲ್ಲಿ ಸೇವೆಗೆ ನಿಯೋಜನೆಗೊಂಡಿದ್ದರು. ಈ ವೇಳೆ ಹೃದಯಾಘಾತದಿಂದ ನಿಧನರಾದರು. ಜಿಲ್ಲಾ ಸಚಿವ ಟಿಬಿ ಜಯಚಂದ್ರ, ಪಟ್ಟನಾಯಕನಹಳ್ಳಿ ಮಠದ ನಂಜಾವಧೂತ ಸ್ವಾಮೀಜಿ, ಜಿಲ್ಲಾಧಿಕಾರಿ ಕೆಪಿ ಮೋಹನ್ರಾಜ್, ಮಾಜಿ ಸಚಿವ ಬಿ ಸತ್ಯನಾರಾಯಣ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತಾ, ತಹಶೀಲ್ದಾರ್ ಗಂಗೇಶ್ ಮೊದಲಾದವರು ಅಂತ್ಯ ಸಂಸ್ಕಾರದ ವೇಳೆ ಹಾಜರಿದ್ದು ಭಾವಪೂರ್ಣ ವಿದಾಯ ಹೇಳಿದರು. ಮೃತ ಯೋಧನ ಕುಟುಂಬಕ್ಕೆ ಸರ್ಕಾರ ಹೆಚ್ಚಿನ ಪರಿಹಾರ ನೀಡಿ ನೆರವಾಗಬೇಕೆಂದು ಮುಖಂಡರು ವಿನಂತಿಸಿದರು. ಆದಾಯ ತೆರಿಗೆ ಬಗ್ಗೆ ಹಬ್ಬಿರುವ ಗೊಂದಲ ನಿವಾರಿಸಬೇಕೆಂದು ಆಡಿಟರ್ ಅಂಜನಪ್ಪ ಅಧಿಕಾರಿಗಳಿಗೆ ಸಲಹೆ ಮಾಡಿದ್ದಾರೆ. ಆದಾಯ ತೆರಿಗೆಯ ಬಗ್ಗೆ ಜನರಲ್ಲಿರುವ ಭೀತಿ, ಅನಗತ್ಯ ಗೊಂದಲ ನಿವಾರಿಸುವಂತಹ ಕಾರ್ಯ ಆಗಬೇಕೆಂದು ಆಡಿಟರ್ ಟಿಆರ್ ಅಂಜನಪ್ಪ ಹೇಳಿದರು. ತುಮಕೂರಿನಲ್ಲಿ ಆದಾಯ ತೆರಿಗೆ ಇಲಾಖೆ ವತಿಯಿಂದ ನಡೆದ ಆದಾಯ ತೆರಿಗೆ ದಿನ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಸರ್ಕಾರ ತರುವ ಹೊಸ ಹೊಸ ಕಾಯ್ದೆಯಿಂದಾಗಿ ಆದಾಯಕ್ಕಿಂತ ತೆರಿಗೆಯನ್ನೇ ಹೆಚ್ಚಾಗಿ ಕಟ್ಟಬೇಕಾದ ಸ್ಥಿತಿ ನಿರ್ಮಾಣವಾಗಿದೆ. ಜನರೇ ಸ್ವಯಂವಾಗಿ ಆದಾಯ ತೆರಿಗೆಯನ್ನು ಕಟ್ಟುವಂತಹ ವಾತಾವರಣ ನಿರ್ಮಾಣವಾಗಬೇಕು. ಜನರಿಗೆ ಆದಾಯ ತೆರಿಗೆಯ ಬಗ್ಗೆ ಭಯ ಉಂಟಾಗಿದೆ. ಈ ಭಯ ನಿವಾರಣೆಗಾಗಿ ಇಲಾಖೆಯು ಆಗಾಗ್ಗೆ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನರಲ್ಲಿ ಅರಿವು ಮೂಡಿಸುವುದು ಅವಶ್ಯಕವಾಗಿದೆ ಎಂದರು. ಕಪ್ಪು ಹಣ ಹೊಂದಿದ್ದ ವ್ಯಕ್ತಿಗಳಿಂದ 30% ತೆರಿಗೆ ಕಟ್ಟಿಸಲಾಗಿತ್ತಾದರೂ ಮತ್ತೆ ಹೊಸ ಕಾಯ್ದೆಗಳ ಅನುಷ್ಠಾನದಿಂದಾಗಿ 77% ತೆರಿಗೆ ಕಟ್ಟಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಬಗ್ಗೆ ಅಂಜನಪ್ಪ ಅಸಮಾಧಾನ ವ್ಯಕ್ತಪಡಿಸಿದರು. 2.5 ಲಕ್ಷ ನಿಮ್ಮ ಟ್ಯಾಕ್ಸ್ ಇಲ್ವಲ್ಲ ಸರ್, ಅದ್ರ ಮೇಲೆ ಒಂದು ಸ್ವಲ್ಪ ಡಿಫರ್ ಮಾಡಿ ಟ್ಯಾಕ್ಸ್ ಕಟ್ತೀನಿ ಸರ್ ಅಂತಂದ್ರೆ, ಇಲ್ಲಪ್ಪ ನೀನು ಹಂಗೆ ಹೇಳಂಗಿಲ್ಲ ನನಗೆ. ಇವಾಗ ಯಾಕೆ ಅಂತ ಹೇಳಿದ್ರೆ, ಇಟ್ಸ್ ದೇರ್ ಇಸ್ ನೋ ಎವಿಡೆನ್ಸ್. ವಿ ಡೋಂಟ್ ಹ್ಯಾವ್ ಎನ್ ಎವಿಡೆನ್ಸ್ ಟು ಸೇ ದಟ್ ದಿಸ್ ಇಸ್ ದ ಇನ್ಕಮ್ ಹಿ ಹ್ಯಾಸ್ ಅರ್ನ್ಡ್ ಔಟ್ ಆಫ್ ದಟ್ ಬಿಸ್ನೆಸ್. ಒನ್ಸ್ ದೇರ್ ಇಸ್ ನೋ ಎವಿಡೆನ್ಸ್, ದೆನ್ ಈಸ್ ಲೈಬಲ್ ಟು ಪೇ 60% ಟ್ಯಾಕ್ಸ್. ಆದಾಯ ತೆರಿಗೆ ಅಧಿಕಾರಿಗಳು 130 ಕೋಟಿ ರೂಪಾಯಿ ತೆರಿಗೆ ಹಣ ವಸೂಲಿ ಮಾಡುವ ಮೂಲಕ ರಾಜ್ಯದಲ್ಲೇ ತುಮಕೂರು ಮುಂಚೂಣಿಯಲ್ಲಿದೆ ಎಂದರು. ಆದಾಯ ತೆರಿಗೆ ಆಯುಕ್ತ ಬಿಕೆ ಪಾಂಡರವರನ್ನು ಈ ಸಂದರ್ಭದಲ್ಲಿ ಗೌರವಿಸಲಾಯಿತು. ಆದಾಯ ತೆರಿಗೆ ಇಲಾಖೆ ಜಂಟಿ ಆಯುಕ್ತರಾದ ನಂದಿನಿ ದಾಸ್, ಮತ್ತೊಬ್ಬ ಅಧಿಕಾರಿ ಭುವನೇಶ್ವರಿ ಸೇರಿದಂತೆ ಆದಾಯ ತೆರಿಗೆ ಅಧಿಕಾರಿಗಳು, ನಗರದ ಆಡಿಟರ್ಗಳು ಪಾಲ್ಗೊಂಡಿದ್ದರು. ಯಾದವ ಜನಾಂಗದವರಿಗೆ ರಾಜಕೀಯ ಪ್ರಾತಿನಿಧ್ಯ ನೀಡಲಿ ಎಂದು ಜಿಲ್ಲಾ ಯಾದವ ಸಂಘದ ಅಧ್ಯಕ್ಷ ಚಂದ್ರಶೇಖರ ಗೌಡ ರಾಜಕೀಯ ಪಕ್ಷಗಳನ್ನು ಒತ್ತಾಯಿಸಿದ್ದಾರೆ. ಎಲ್ಲಾ ಹಂತದಲ್ಲೂ ನಿರ್ಲಕ್ಷ್ಯಕ್ಕೊಳಗಾಗಿರುವ ಯಾದವ ಜನಾಂಗವನ್ನ ಸಮಾಜದ ಮುಖ್ಯವಾಹಿನಿಗೆ ತರಲು ಯಾವ ಸರ್ಕಾರಗಳು ಕಾಳಜಿ ತೋರುತ್ತಿಲ್ಲ. ಯಾದವ ಮಕ್ಕಳ ಶಿಕ್ಷಣಕ್ಕೆ ನೆರವಾಗಲು ಸರ್ಕಾರ ಕನಿಷ್ಠ ಹಾಸ್ಟೆಲ್ ನಿರ್ಮಿಸಿಕೊಟ್ಟಿಲ್ಲ ಎಂದು ಜಿಲ್ಲಾ ಯಾದವ ಸಂಘದ ಅಧ್ಯಕ್ಷ ಜಿ ಚಂದ್ರಶೇಖರ ಗೌಡ ವಿಷಾದ ವ್ಯಕ್ತಪಡಿಸಿದರು. ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದಲ್ಲಿ 40 ಲಕ್ಷ ಸಂಖ್ಯೆಯಲ್ಲಿರುವ ಯಾದವ ಜನಾಂಗದಿಂದ ಒಬ್ಬರು ಶಾಸಕರಾಗಿಲ್ಲ. ಮುಂದಿನ ಚುನಾವಣೆಯಲ್ಲಿ ರಾಜಕೀಯ ಪಕ್ಷಗಳು ಯಾದವರಿಗೆ ಟಿಕೆಟ್ ನೀಡಬೇಕು. ಉಳಿದ ಜಾತಿಯವರು ಇವರ ಗೆಲುವಿಗೆ ಸಹಕರಿಸಬೇಕು ಎಂದು ಕೋರಿದರು. ಜಿಲ್ಲೆಯ 11 ಕ್ಷೇತ್ರಗಳಲ್ಲಿ ಕನಿಷ್ಠ 4 ಕ್ಷೇತ್ರಗಳಲ್ಲಿ ಯಾದವರು ಸ್ಪರ್ಧೆ ಮಾಡಿ ಗೆಲ್ಲುವ ಅವಕಾಶವಿದೆ. ಆದರೆ ರಾಜಕೀಯ ಪಕ್ಷಗಳು ಈ ಜನಾಂಗ ನಿರ್ಲಕ್ಷಿಸಿವೆ. ಮಧುಗಿರಿ, ಶಿರಾ, ಗುಬ್ಬಿ ಕ್ಷೇತ್ರಗಳಲ್ಲಿ ಯಾದವ ಸ್ಪರ್ಧಿಸಲು ಅವಕಾಶ ನೀಡುವ ಪಕ್ಷವನ್ನ ಜನಾಂಗ ಬೆಂಬಲಿಸಲಿದೆ ಎಂದು ಚಂದ್ರಶೇಖರ್ ಗೌಡ ಹೇಳಿದರು. ಸಿಎಂ ಸಿದ್ದರಾಮಯ್ಯ ಸರ್ಕಾರ ಯಾದವ ಅಭಿವೃದ್ಧಿಗೆ ಒತ್ತು ನೀಡುತ್ತದೆ ಎಂದು ನಂಬಿದೆವು. ಈ ಸರ್ಕಾರವು ಜನಾಂಗವನ್ನ ಕಡೆಗಣಿಸಿದೆ. ಎಲ್ಲಾ ಪಕ್ಷಗಳು ಯಾದವರನ್ನ ಕೇವಲ ಓಟಿಗಾಗಿ ಬಳಸಿಕೊಳ್ಳುತ್ತಿದೆ ಎಂದು ದೂರಿದರು. ವಿದ್ಯಾರ್ಥಿ ನಿಲಯಗಳು ನಮ್ಮ ಜನಾಂಗದಲ್ಲಿಲ್ಲ. 10 ತಾಲೂಕಿನಲ್ಲೂ ಒಂದೇ ಒಂದು ತಾಲೂಕಿನಲ್ಲೂ ಕೂಡ ಒಂದು ವಿದ್ಯಾರ್ಥಿ ನಿಲಯ ಇಲ್ಲ.
ನಮ್ಮನ್ನ ಎಲ್ಲ ಪಕ್ಷಗಳು ಅವರವರ ಸ್ವಹಿತಾಸಕ್ತಿಗೆ ಬಳಸ್ಕೊಳ್ತಾರೆ ಬಿಟ್ರೆ ಈ ಒಂದು ಸಮಾಜಕ್ಕೆ ಏನಾದರೂ ಒಂದು ವಿದ್ಯಾಭ್ಯಾಸಕ್ಕೆ ಮಕ್ಕಳಿಗೆ ಒಂದು ತಾಲೂಕು ಕೇಂದ್ರಗಳಲ್ಲಿ ವಿದ್ಯಾರ್ಥಿ ನಿಲಯ ಸ್ಥಾಪಿಸೋಣ ಅನ್ನೋಂಥ ದೊಡ್ಡ ಮನಸ್ಸು ಯಾವ ಸರ್ಕಾರನ ಮಾಡಿಲ್ಲ. ಇದು ತುಂಬ ನೋವಿನ ವಿಚಾರ. ಯಾಕಂದರೆ ಈ ಒಂದು ಸಮಾಜ ತಮ್ಮಗಳಿಗೆ ಗೊತ್ತಿರೋಂಗೆ ನಾವು ತುಂಬ ಹಿಂದುಳಿದಂಥ ಸಮಾಜ. ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಹಿಂದುಳಿದಿರುವ ಗೊಲ್ಲರು ಮುಖ್ಯವಾಹಿನಿಗೆ ಬಂದಿಲ್ಲ. ಅನೇಕ ಗೊಲ್ಲರುಗಳಿಗೆ ರಸ್ತೆ, ವಿದ್ಯುತ್ ಸಂಪರ್ಕ ಇಲ್ಲ, ಗುಡಿಸಲು ಮುಕ್ತವಾಗಿಲ್ಲ, ಕಂದಾಚಾರದಿಂದ ಹೊರಬಂದಿಲ್ಲ, ಗೊಲ್ಲರ ಹಟ್ಟಿಗಳನ್ನು ಕಂದಾಯ ಗ್ರಾಮವಾಗಿ ಪರಿವರ್ತಿಸುವ ಪ್ರಯತ್ನ ಆಗಿಲ್ಲ ಎಂದು ಚಂದ್ರಶೇಖರ್ ಗೌಡ ಹೇಳಿದರು. ತುಮಕೂರು ನಗರ ಹೊರತಾಗಿ ಯಾವ ತಾಲೂಕು ಕೇಂದ್ರದಲ್ಲೂ ಯಾದವರ ವಿದ್ಯಾರ್ಥಿ ನಿಲಯಗಳಿಲ್ಲ. ಎಲ್ಲಾ ತಾಲೂಕುಗಳಲ್ಲೂ ಯಾದವರ ಹಾಸ್ಟೆಲ್ ನಿರ್ಮಿಸಿ ಜನಾಂಗದ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ನೀಡುವುದಾಗಿ ಹೇಳಿದರು. ಸಂಘದ ಗೌರವಾಧ್ಯಕ್ಷ ಪಾಪಣ್ಣ, ಉಪಾಧ್ಯಕ್ಷ ಡಿಎಂ ಸತೀಶ್, ಖಜಾಂಜಿ ಚಿಕ್ಕೇಗೌಡ, ಕಾರ್ಯದರ್ಶಿ ಎಸ್ ನಾಗರಾಜು, ನಿರ್ದೇಶಕರಾದ ಚಿಕ್ಕರಾಜು, ರಾಜಣ್ಣ, ಮಹಲಿಂಗಯ್ಯ, ಗೋವಿಂದರಾಜು ಹಾಜರಿದ್ದರು. ಗೋವುಗಳನ್ನು ಕಸಾಯಿಖಾನೆಗೆ ತಳ್ಳುತ್ತಿರುವ ಈ ಕಾಲದಲ್ಲಿ ಯುವಕನೊಬ್ಬ ಅನಾರೋಗ್ಯಗೊಂಡ ಹಸುವನ್ನು ಆರೈಕೆ ಮಾಡುತ್ತಾ ಎಲ್ಲರ ಪ್ರಶಂಸೆಗೆ ಪಾತ್ರನಾಗಿದ್ದಾನೆ. ಗೋಮಾತಿಗೆ ನಮ್ಮ ಸಂಸ್ಕೃತಿಯಲ್ಲಿ ಪೂಜನೀಯ ಸ್ಥಾನ ಇದೆ. ಆದರೆ ಮನೆಯಲ್ಲಿ ಸಾಕಿದ ಆಕಳುಗಳಿಗೆ ಏನಾದರೂ ತೊಂದರೆ ಸಂಭವಿಸಿದರೆ ಕಸಾಯಿಖಾನೆಗೆ ದೂಡುವ ಮಂದಿಯೇ ಹೆಚ್ಚಾಗಿದ್ದಾರೆ. ಇದರ ಮಧ್ಯೆ ನೆಲಮಂಗಲ ತಾಲೂಕಿನ ಮುಸ್ಲಿಂ ಯುವಕನೊಬ್ಬ ತಾನು ಸಾಕಿರುವ ಹಸುವಿನ ನಡು ಮುರಿದ ಕಾರಣ ಹಸುವನ್ನ ಮನೆಗೆ ತೆಗೆದುಕೊಂಡು ಹೋಗಲಾಗದ ಸಂದರ್ಭದಲ್ಲಿ ರಸ್ತೆ ಪಕ್ಕದಲ್ಲೇ ಬಿಡಾರ ಹೂಡಿ ಹಸುವಿನ ಹಾರೈಕೆಯಲ್ಲಿ ತೊಡಗಿರುವುದು ನಿಜಕ್ಕೂ ಮನಕಲುಕುವಂತಿದೆ. ನೆಲಮಂಗಲ ಹೊರಹೊಲಯದ ಕಳಲುಘಟ್ಟ ಗ್ರಾಮದ ಯುವಕ ಆಸಿಫ್ 15 ವರ್ಷಗಳಿಂದ ತಾನು ಸಾಕಿದ ಹಸು ಬೇರೊಂದು ಹಸುವಿನ ಜೊತೆ ಕಾದಾಡುವ ಸಮಯದಲ್ಲಿ ಪಕ್ಕದಲ್ಲಿದ್ದ ತಂತಿ ಬೇಲಿ ಜಿಗಿಯಲು ಹೋಗಿ ಹಸುವಿನ ನಡು ಮುರಿದು ಹಸು ಎದ್ದೇಳಲು ಆಗದೆ ನಡೆಯಲು ಸಾಧ್ಯವಾಗದೆ ನೋವು ಅನುಭವಿಸುತ್ತಿದೆ. ಹಸುವಿನ ಮಾಲೀಕ ಆಸಿಫ್ ಮಾತನಾಡಿ, ನಾನು 15 ವರ್ಷದಿಂದಲೂ ಈ ಹಸುವನ್ನ ಸಾಕಿದ್ದೇನೆ. ಇದೀಗ ಈ ಘಟನೆ ಸಂಭವಿಸಿರುವ ಕಾರಣ ಬಮೂಲ್ನ ಪಶು ವೈದ್ಯಾಧಿಕಾರಿಗಳು 2 ದಿನದಿಂದ ಇಲ್ಲಿಗೇ ಬಂದು ಚಿಕಿತ್ಸೆ ನೀಡುತ್ತಿದ್ದಾರೆ. ಆದರೆ ಇಂದು ಮೇವನ್ನು ಸಹ ತಿನ್ನುತ್ತಿಲ್ಲ. ಹಸು ಸಾವು ಬದುಕಿನ ನಡುವೆ ಹೋರಾಡುತ್ತಿದೆ. ಪಶು ವೈದ್ಯಾಧಿಕಾರಿಗಳು ಹಸು ಗುಣಮುಖವಾಗುತ್ತದೆ ಎನ್ನುವ ಭರವಸೆ ನೀಡಿದ್ದಾರೆ. ಅದೇ ನನಗೆ ಶ್ರೀರಕ್ಷೆ ಎಂದರು. ಮೇಲ್ಗಡೆ ಏನೂ ಆಗಿಲ್ಲ, ಒಳಗಡೆ ಮಾತ್ರ ನೋವಾಗಿದೆ, ವಾಸಿ ಆಗುತ್ತೆ ಅಂತ ಹೇಳಿದ್ದಾರೆ. ಎದೋಳಕ್ಕಾಗ್ತಾ ಇಲ್ಲ ಸರ್. ಏನೇ ಆಗಲಿ, ಹಸುಗಳನ್ನ ಕಸಾಯಿಖಾನೆಗೆ ತಳ್ಳುತ್ತಿರುವ ಈ ದಿನದಲ್ಲಿ ಯುವಕನೊಬ್ಬ ರಸ್ತೆಯ ಪಕ್ಕದಲ್ಲೇ ಬಿಡಾರ ಹೂಡಿ ತನ್ನ ಹಸುವನ್ನ ರಾತ್ರಿ ಹಗಲಿನ್ನದೆ ಹಾರೈಕೆ ಮಾಡುತ್ತಿರುವುದು ನಿಜಕ್ಕೂ ಸಾರ್ಥಕ ಕಾರ್ಯ. ಆದಷ್ಟು ಬೇಗ ಆಸಿಫ್ನ ಹಸು ಗುಣಮುಖವಾಗಲಿ ಎಂದು ಸಾರ್ವಜನಿಕರು ಪ್ರಾರ್ಥಿಸಿದರು. ಬಾರ್ ಸ್ಥಗಿತಗೊಳಿಸಲು ಒತ್ತಾಯಿಸಿ ವಿಜಯಪುರ ಹೋಬಳಿ ವೆಂಕಟಗಿರಿ ಕೋಟೆ ಮಹಿಳೆಯರು ಪ್ರತಿಭಟನೆ ನಡೆಸಿದರು. ದೇವನಹಳ್ಳಿ ತಾಲೂಕು ವೆಂಕಟಗಿರಿ ಕೋಟೆ ಮಹಿಳೆಯರು ತಮ್ಮ ಗ್ರಾಮದಲ್ಲಿರುವ ಬಾರ ತೆರವು ಮಾಡಬೇಕು ಎಂದು ಒತ್ತಾಯಿಸಿ ಪ್ರತಿಭಟನೆ ನಡೆಸಿದರು. ಈ ಹಳ್ಳಿಗೆ 3-4 ಹಳ್ಳಿಗಳಿಗೆ ಹಾದು ಹೋಗುವ ಕಾಲುದಾರಿಯಿದ್ದು ಈ ಬಾರ್ ಮುಂದಿಗೆ ಹಾದು ಹೋಗಬೇಕಾಗಿದೆ. ದ್ರಾಕ್ಷಿ ಕಟಿಂಗ್ಗೆ ಈ ಹಳ್ಳಿಯ ಮೂಲಕ ಹಾದು ಹೋಗುವ ಹೆಣ್ಣುಮಕ್ಕಳ ಸಂಖ್ಯೆಯೂ ಹೆಚ್ಚು. ಅದೇ ರೀತಿ ಶಾಲೆಗೆ ಹೋಗುವ ಮಕ್ಕಳು ಸಹ ಶಾಲಾ ಬಸ್ಗಾಗಿ ಕಾಯುವ ಸ್ಥಳ. ಕುಡುಕರ ಹಾವಳಿಯೂ ವಿಪರೀತವಾಗಿದೆ. ಇಂತಹ ಜಾಗದಲ್ಲಿ ಭಾರತ್ ಮಾಡಿರುವುದು ಸರಿಯಲ್ಲ. ಈಗಾಗಲೇ ಪ್ರತಿಭಟನೆ ಮಾಡಿದ್ದು 5 ದಿನಗಳ ಒಳಗೆ ಎಲ್ಲ ಸರಿಪಡಿಸುವುದಾಗಿ ಹೇಳಿ ಬಾರ್ ಮತ್ತೆ ಪ್ರಾರಂಭಗೊಂಡಿದೆ ಎಂದು ಪಂಚಾಯತಿ ಸದಸ್ಯೆ ಮುನಿರತ್ನಮ್ಮ ತಿಳಿಸಿದರು. ಈ ಹಳ್ಳಿಗೆ ನೇರವಾಗಿ ಬಸ್ ಇಲ್ಲ. ಊರಿನೊಳಗೆ ಬರಲು ಮೇನ್ ರೋಡ್ ಇಂದ ನಡೆದುಕೊಂಡು ಬರಬೇಕು. ರಾತ್ರಿ 8-12 ಗಂಟೆವರೆಗೆ ಬೆಂಗಳೂರಿಗೆ ಕೆಲಸಕ್ಕೆ, ಕಾಲೇಜಿಗೆ ಹೋದ ಮಕ್ಕಳು ಮನೆಗೆ ಬರುತ್ತಾರೆ. ಈ ಮಾರ್ಗದಲ್ಲಿ ಬಾರಿ ಇರುವುದು ನಮಗೆ ಬೇಡ ಎಂದು ಗ್ರಾಮಸ್ಥೆ ತಮ್ಮ ಮಕ್ಕಳ ಬಗ್ಗೆ ಆತಂಕ ವ್ಯಕ್ತಪಡಿಸಿದರು. ಇದೇ ರೀತಿ ಅನೇಕ ಮದ್ಯದ ಅಂಗಡಿಗಳು ಹೆದ್ದಾರಿ ಬಿಟ್ಟು ಗ್ರಾಮದ ಒಳಗೆ ಸ್ಥಳಾಂತರಗೊಂಡಿದೆ. ಇದರಿಂದ ಸಾಕಷ್ಟು ಹಳ್ಳಿಯ ಹೆಣ್ಣು ಮಕ್ಕಳು ತಮ್ಮ ಮಕ್ಕಳ ಬಗ್ಗೆ, ಸಂಸಾರದ ಬಗ್ಗೆ ಆತಂಕ ವ್ಯಕ್ತಪಡಿಸುತ್ತಿದ್ದು ಸಂಬಂಧಿಸಿದ ಅಧಿಕಾರಿಗಳು, ಶಾಸಕರು ಪಂಚಾಯತಿಗಳಿಗೆ ಮನವಿ ಪತ್ರ ನೀಡುತ್ತಿದ್ದಾರೆ, ಧರಣಿ ನಡೆಸುತ್ತಿದ್ದಾರೆ. ಈ ಕೂಡಲೇ ಸರ್ಕಾರ ಈ ಬಗ್ಗೆ ಗಮನಹರಿಸಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ತಿಪಟೂರಿನಲ್ಲಿ ಶಾಸಕ ಕೆ ಷಡಕ್ಷರಿ ಫಲಾನುಭವಿಗಳಿಗೆ ವಿವಿಧ ಇಲಾಖೆಯ ಸವಲತ್ತುಗಳನ್ನು ವಿತರಿಸಿದರು. ತಿಪಟೂರು ಕಲ್ಪತರು ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಶಾಸಕ ಕೆ ಷಡಾಕ್ಷರಿ ಫಲಾನುಭವಿಗಳಿಗೆ ವಿವಿಧ ಇಲಾಖೆ ಸವಲತ್ತು ವಿತರಿಸಿದರು.
ಡಾ ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಗಂಗಾ ಕಲ್ಯಾಣ ಯೋಜನೆ ಫಲಾನುಭವಿಗಳಿಗೆ ಬೋರ್ವೆಲ್ನ ಮೋಟರ್ ಪಂಪ್ ಹಾಗೂ ನಿಗಮದಿಂದ ಮಂಜೂರಾದ ಟ್ರ್ಯಾಕ್ಟರ್ನ ವಿತರಿಸಿದರು. ನಂತರ ಮಾತನಾಡಿದ ಶಾಸಕ ಷಡಾಕ್ಷರಿ, ಫಲಾನುಭವಿಗಳು ಸರ್ಕಾರದ ಸವಲತ್ತುಗಳನ್ನು ದುರ್ಬಳಕೆ ಮಾಡಿಕೊಳ್ಳದೆ ಸದ್ಬಳಕೆ ಮಾಡಿಕೊಂಡು ಅಭಿವೃದ್ಧಿ ಹೊಂದಬೇಕು ಎಂದು ಹೇಳಿದರು. ಸವಲತ್ತು ದುರ್ಬಳಕೆ ಆದರೆ ಅಂತಹವರ ವಿರುದ್ಧ ಕ್ರಮ ತೆಗೆದುಕೊಳ್ಳುವುದಾಗಿ ಹೇಳಿದರು. ಉತ್ಪಾದನೆಯನ್ನು ಮಾಡೋದ್ರ ಮುಖಾಂತರ ತಮ್ಮ ಕುಟುಂಬದ ಆರ್ಥಿಕ ಪರಿಸ್ಥಿತಿಯನ್ನ ಸುಧಾರಣೆ ಮಾಡ್ಕೋಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಷ್ಟೆಲ್ಲ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಾನು ಈಗಾಗಲೇ ಎರಡು ಕಾರ್ಯಕ್ರಮವನ್ನು ಮುಗಿಸ್ಕೊಂಡಿದೆ. ದಿನಗಳಲ್ಲಿ ಇನ್ನೂ ಹೆಚ್ಚಿಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಇಟ್ಟಿದ್ದಾರೆ. ಸೊ ಅದರಿಂದ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿಸ್ಬೇಕು ಅಂತ ಒಂದು ಚಿಂತನೆಯನ್ನು ಮಾಡಿದ್ದೀವಿ ಅಂತಕ್ಕಂಥ ಮಾತನ್ನು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಎನ್ ಸುರೇಶ್, ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ವ್ಯವಸ್ಥಾಪಕ ನಾಗೇಶ್ವರ್, ಎಪಿಎಂಸಿ ಉಪಾಧ್ಯಕ್ಷ ಬಜ್ಕೂರು ಮಂಜುನಾಥ್, ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿ ಮಂಜುಳಾ ಭಾಗವಹಿಸಿದರು. ತಿಪಟೂರು ಬಳಿ ನಡೆದ ಅಪಘಾತದಲ್ಲಿ ಶಿವಮೊಗ್ಗದ ಯುವಕ ಮೃತಪಟ್ಟನು. ಘಟನೆಯಲ್ಲಿ ಮತ್ತೊಬ್ಬ ಗಾಯಗೊಂಡಿದ್ದಾರೆ. ತಿಪಟೂರು ತಾಲೂಕು ಕೋಡನ ಕಾವಲು ಕ್ರಾಸ್ ಬಳಿ ಟೆಂಪೋ ಟ್ರಾವೆಲ್ ಹಾಗೂ ಟಾಟಾ ಇಂಡಿಕಾ ಕಾರು ಮುಖಾಮುಖಿ ಡಿಕ್ಕಿ ಹೊಡೆದು ಒಬ್ಬರು ಮೃತಪಟ್ಟು ಇನ್ನೊಬ್ಬರು ಗಾಯಗೊಂಡಿದ್ದಾರೆ. ಮೃತನನ್ನ ಶಿವಮೊಗ್ಗ ನಿವಾಸಿ ಸೈಯದ್ ಇಮ್ರಾನ್ ಎಂದು ಗುರುತಿಸಲಾಗಿದೆ. ಈತನ ಜೊತೆಗಿದ್ದ ಅಫ್ರಿಜ್ ರೆಹಮಾನ್ ತೀವ್ರ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಸೈಯದ್ ಇಮ್ರಾನ್ ರಾತ್ರಿ ಸೌದಿಯಿಂದ ಬೆಂಗಳೂರಿಗೆ ಬಂದು ಶಿವಮೊಗ್ಗಕ್ಕೆ ಹೋಗುತ್ತಿದ್ದಾಗ ಈ ದುರಂತ ಸಂಭವಿಸಿತು. ಕೆಬ್ಬನಹಳ್ಳಿ ಠಾಣಾ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವಿಜಯಪುರದ ನಮ್ಮೂರ ಸರ್ಕಾರಿ ಶಾಲೆಯಲ್ಲಿ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಏರ್ಪಾಡಾಗಿತ್ತು. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ವಿಜಯಪುರದ ಭರತ್ ನಗರದ ನಮ್ಮೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಪತಂಜಲಿ ಯೋಗ ಸಮಿತಿ ಸಂಚಾಲಕಿ ದೀಪಾ ರಮೇಶ್ ಉದ್ಘಾಟಿಸಿದರು. ಈ ಕಾರ್ಯಕ್ರಮದಲ್ಲಿ ಮಾತನಾಡಿದ ದೀಪಾ ರಮೇಶ್, ಮಹಿಳೆಯರು ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ಅರಿವು ಹೊಂದಬೇಕು. ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯುಳ್ಳ ಮಹಿಳೆ ಯೋಗದ ಜೊತೆಗೆ ಎಲ್ಲ ವಿಷಯಗಳ ಬಗ್ಗೆ ಜ್ಞಾನ ಪಡೆಯಬೇಕು. ತಮಗೆ ತಿಳಿದಿರುವ ಮಾಹಿತಿಯನ್ನ ಮುಕ್ತವಾಗಿ ಎಲ್ಲರೊಂದಿಗೆ ಹಂಚಿಕೊಂಡಾಗ ಇತರರ ಬಳಿ ಇರುವ ಮಾಹಿತಿ ತಿಳಿಯಲು ಸಾಧ್ಯವಾಗುತ್ತದೆ ಎಂದು ಯುಜ್ ಅನ್ನುವಂತಹ ಸಂಸ್ಕೃತ ಪದದಿಂದ ಬಂದಿರುವಂತದ್ದು. ಯುಜ್ ಅಂತಂದ್ರೆ ಕೂಡಿಸುವುದು ಅಥವಾ ಜೋಡಿಸುವುದು. ಏನನ್ನ? ದೇಹ ಮತ್ತು ಮನಸ್ಸನ್ನ ಉಸಿರಾಟದೊಂದಿಗೆ ಕೂಡಿಸುವುದು ಅಥವಾ ಜೋಡಿಸುವುದು ಅಂತ ಹೇಳೋದಕ್ಕೆ ಯೋಗ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಆಡು ಭಾಷೆನಲ್ಲಿ ಯೋಗ ಅನ್ನೋದನ್ನ ನಾವು ಸರ್ವೇ ಸಾಮಾನ್ಯವಾಗಿ ಉಪಯೋಗಿಸ್ತೀವಲ್ವಾ, ಹೌದಲ್ವಾ? ಕನ್ನಡ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಅಂಜನಪ್ಪ ಮಾತನಾಡಿ, ಮಹಿಳೆಯರು ಮನೆ, ಸಂಸಾರ, ಮಕ್ಕಳು, ಮನೋರಂಜನೆಗಾಗಿ ಟಿವಿ ವೀಕ್ಷಣೆಗಷ್ಟೇ ಸೀಮಿತರಾಗದೆ ಕುಡಿದು ಬರುವ ಗಂಡಂದಿರನ್ನ ಕುಡಿತದ ಚಟದಿಂದ ಬಿಡಿಸಿ ಸರಿದಾರಿಗೆ ತರುವ ಮನೋಬಲ ಹೊಂದಬೇಕು. ವೀರೇಂದ್ರ ಹೆಗಡೆಯವರ ಮಾರ್ಗದರ್ಶನದಲ್ಲಿ ನಡೆಯುವ ಇಂತಹ ಕಾರ್ಯಕ್ರಮ ಮಹಿಳೆಯರು ಸ್ವಾವಲಂಬಿಗಳಾಗಿ ಆರ್ಥಿಕವಾಗಿ ಸದೃಢರಾಗಲು ಅನೇಕ ಯೋಜನೆ ರೂಪಿಸಿದೆ. ಮಹಿಳೆಯರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಮನೆಯಲ್ಲಿ ಗಂಡಸರು ಮದ್ಯಪಾನ ಮಾಡ್ತಾ ಇರ್ತಾರೆ, ಕುಡಿದು ಹಣ ಹಾಳು ಮಾಡ್ತಾ ಇರ್ತಾರೆ ಅಂತ ಅವ್ರಿಗೆ ತಿದ್ದಬೇಕಾದ್ರೆ ಇದಕ್ಕೆಲ್ಲ ಏನು ಯೋಜನೆಗಳು ಬಹಳ ಇರೋದ್ರಿಂದ ಮನೆಗೆ ಬಹಳ ಅಭಿವೃದ್ಧಿಯಾಗುತ್ತೆ, ಉಪಯೋಗ ಆಗುತ್ತೆ ವಸ್ತುಗಳು. ಈ ವೇಳೆ ಕಸೂತಿ ಹಾಕುವ ಸ್ಪರ್ಧೆಯಲ್ಲಿ ಉತ್ತಮ ಕಸೂತಿ ಕಲೆ ಪ್ರದರ್ಶಿಸಿದ ಮಹಿಳೆಯರಿಗೆ ಬಹುಮಾನ ವಿತರಿಸಿದರು. ಸಂಘದ ಸಂಸ್ಥಾಪಕ ಮಂಜುನಾಥ್, ಜ್ಞಾನ ವಿಕಾಸ ಸಮನ್ವಯ ಅಧಿಕಾರಿ ಸಂಗೀತ, ಸೇವಾ ಪ್ರತಿನಿಧಿಯರಾದ ಅನ್ನಪೂರ್ಣೇಶ್ವರಿ ಇತರರು ಇದ್ದರು. ಕುಣಿಗಲ್ನಲ್ಲಿ ವಿವಿಧ ಸಂಘಟನೆಗಳು ಡೆಂಗ್ಯೂ ಚಿಕನ್ ಗುನ್ಯಾ ವಿರುದ್ದ ಜನಜಾಗೃತಿ ಜಾಥಾ ಏರ್ಪಡಿಸಿದ್ದವು. ಕುಣಿಗಲ್ನಲ್ಲಿ ಡೆಂಗ್ಯೂ ಚಿಕನ್ ಗುನ್ಯಾ ರೋಗದ ವಿರುದ್ದ ಜನರಲ್ಲಿ ಜಾಗೃತಿ ಮೂಡಿಸಲು ಜಾಥಾ ಏರ್ಪಡಿಸಿತ್ತು. ವಿವಿಧ ಸಂಘ ಸಂಸ್ಥೆಗಳ ನೇತೃತ್ವದಲ್ಲಿ ನಡೆದ ಜಾಥಾಕ್ಕೆ ಡಾ ರಾಜ್ಕುಮಾರ್ ಅಭಿಮಾನಿಗಳ ಸಂಘದ ಅಧ್ಯಕ್ಷ ರಂಗಸ್ವಾಮಿ ಚಾಲನೆ ನೀಡಿದರು. ಡೆಂಗ್ಯೂ ಚಿಕನ್ ಗುನ್ಯಾ ಬಗ್ಗೆ ಆರೋಗ್ಯ ಇಲಾಖೆ, ಸ್ಥಳೀಯ ಸಂಸ್ಥೆ ಅಧಿಕಾರಿಗಳು ಜನರಿಗೆ ತಿಳುವಳಿಕೆ ನೀಡಬೇಕು. ಡೆಂಗ್ಯೂ ಜ್ವರಪೀಡಿತರಿಗೆ ಸೂಕ್ತ ಚಿಕಿತ್ಸೆ ಸಲಹೆ ನೀಡಬೇಕು ಎಂದು ಒತ್ತಾಯಿಸಿದರು. ಮಳೆಗಾಲದಲ್ಲಿ ಸೊಳ್ಳೆಗಳಿಂದ ಹರಡುವ ಕಾಯಿಲೆಗಳ ಬಗ್ಗೆ ಸಂಬಂಧಿಸಿದ ಇಲಾಖೆಗಳು ಮುನ್ನೆಚ್ಚರಿಕೆ ಕ್ರಮ ಕೈಗೊಳ್ಳಬೇಕು. ರೋಗ ಹರಡಿದ ಮೇಲೆ ಅದರ ನಿಯಂತ್ರಣಕ್ಕೆ ಪರದಾಡುವಂತಾಗಬಾರದು ಎಂದರು. ಕರಪತ್ರ, ಬಟ್ಟೆ, ಬ್ಯಾಗ್ ವಿತರಿಸಲಾಯಿತು. ಪ್ರಚಾರ ವಾಹನದೊಂದಿಗೆ ವಿವಿಧ ವಾರ್ಡ್ಗಳಲ್ಲಿ ಜಾಥಾ ತೆರಳಿ ಪ್ರಚಾರ ಮಾಡಲಾಯಿತು. ಪುರಸಭೆ ಸದಸ್ಯ ಜಗದೀಶ್, ಪ್ರಮುಖರಾದ ನಾಗೇಶ್, ಮಂಜುನಾಥ್, ರಂಗನಾಥ್, ಮಣಿ, ಕುಮಾರ್, ನರಸಿಂಹ ಮೊದಲಾದವರು ಭಾಗವಹಿಸಿದ್ದರು. ತುರುವೇಕೆರೆ ಕ್ಷೇತ್ರದಿಂದ ಚುನಾವಣೆಯಲ್ಲಿ ಸ್ಪರ್ಧಿಸಲು ಯುವ ಜೆಡಿಎಸ್ ಪ್ರಧಾನ ಕಾರ್ಯದರ್ಶಿ ಚಂದ್ರೇಶ್ ಇಂಗಿತ ವ್ಯಕ್ತಪಡಿಸಿದ್ದಾರೆ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ತಾವು ತುರುವೇಕೆರೆ ಕ್ಷೇತ್ರದ ಜೆಡಿಎಸ್ ಸ್ಪರ್ಧಾಕಾಂಕ್ಷಿಯಾಗಿರುವುದಾಗಿ ದೊಡ್ಡಘಟ್ಟ ಚಂದ್ರೇಶ್ ಸೇವಾ ಟ್ರಸ್ಟ್ನ ಅಧ್ಯಕ್ಷ, ರಾಜ್ಯ ಯುವ ಜೆಡಿಎಸ್ನ ಪ್ರಧಾನ ಕಾರ್ಯದರ್ಶಿ ಡಿಎಂ ಚಂದ್ರೇಶ್ ಹೇಳಿದರು.
ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು, ಜೆಡಿಎಸ್ನ ವರಿಷ್ಠ ಎಚ್ಡಿ ದೇವೇಗೌಡ ಹಾಗೂ ರಾಜ್ಯ ಜೆಡಿಎಸ್ನ ಅಧ್ಯಕ್ಷ ಎಚ್ಡಿ ಕುಮಾರಸ್ವಾಮಿಯವರ ಆಶಯದಂತೆ ರಾಜ್ಯದಲ್ಲಿ ರೈತರ ಅಭಿವೃದ್ಧಿಗಾಗಿ ಪ್ರಾದೇಶಿಕ ಪಕ್ಷವಾಗಿರುವ ಜೆಡಿಎಸ್ ಅನ್ನ ಅಧಿಕಾರಕ್ಕೆ ತರುವುದು ಮುಖ್ಯವಾಗಿದೆ ಎಂದರು. 2018ರಲ್ಲಿ ನಾನೊಬ್ಬ ಆಸ್ಪಿರೆಂಟ್ ಆಗಿ ನನಗೆ ಟಿಕೆಟ್ಗೆ ನನ್ನದೇ ಆದಂತಹ ಒಂದು ಚಾನಲ್ ಅಲ್ಲಿ ಒಂದು ಆರೋಗ್ಯವಾದ ಒಂದು ಪೈಪೋಟಿನಲ್ಲಿ ನಾನು ಅದನ್ನ ಪಡೆಯೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಸಫಲವಾದರೆ ನಾನು ಖಂಡಿತ ನಾನು ಅದಕ್ಕೆ ಎಲ್ಲ ತಯಾರಿ ನಾನು ನಡೆಸ್ಕೊತೀನಿ. ಅದರಲ್ಲಿ ಏನಾರ ನಮ್ಗೆ ಏನಾರು ಹೆಚ್ಚು ಇದಾಯ್ತು ಅಂತಂದ್ರೆ ನನಗೆ ಉದ್ದೇಶ ಏನು ಅಂದ್ರೆ ಸಿಎಂ ಅವರು ನಮ್ಮ ಕುಮಾರಣ್ಣ ಸಿಎಂ ಮಾಡೋ ಉದ್ದೇಶದಿಂದ ಯಾರು ದಳದಲ್ಲಿ ಯಾರಿಗೆ ಟಿಕೆಟ್ ಕೊಡ್ತಾರೋ ಅವ್ರಿಗೆ ನಾವು ಕೈ ಜೋಡಿಸಿ ನಾವು ಕೆಲಸ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೀವಿ. ರಾಜ್ಯ ಯುವ ಜೆಡಿಎಸ್ನ ನೂತನ ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕವಾಗಿರುವ ಡಿಎಂ ಚಂದ್ರೇಶ್ ಅವರನ್ನ ಮಕ್ಕಳ ತಜ್ಞ ಡಾಕ್ಟರ್ ಬಿ ನಂಜಪ್ಪ, ಈಶ್ವರ್, ದರೀಶ್, ಪಾಲಣ್ಣ ಸೇರಿದಂತೆ ಹಲವಾರು ಮಂದಿ ಅಭಿನಂದಿಸಿದರು. ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿ ಕೃಷಿ ಯಾಂತ್ರೀಕರಣ ವಿಚಾರ ಸಂಕಿರಣ ಏರ್ಪಾಡಾಗಿತ್ತು. ಇಲ್ಲಿ ರೈತರಿಗೆ ಅಗತ್ಯವಾದ ಮಾಹಿತಿ ನೀಡಲಾಯಿತು. ನೆಲಮಂಗಲ ತಾಲೂಕು ತ್ಯಾಮಗೊಂಡ್ಲು ಪಟ್ಟಣದ ವೀಣಾ ಮಕ್ಕಳ ಮಂದಿರದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಾಗೂ ಪ್ರತಿಬಂಧು ಸ್ವಸಹಾಯ ಸಂಘಗಳ ಒಕ್ಕೂಟದ ಸಹಯೋಗದೊಂದಿಗೆ ಕೃಷಿ ಯಾಂತ್ರೀಕರಣ ವಿಚಾರ ಸಂಕಿರಣ ನಡೆಯಿತು. ಈ ವೇಳೆ ಗ್ರಾಮೀಣಾಭಿವೃದ್ಧಿ ಬೆಂಗಳೂರು ಗ್ರಾಮಾಂತರ ನಿರ್ದೇಶಕ ವಸಂತ್ ಸಲಹಿನಾ ಮಾತನಾಡಿ, ನಮ್ಮದು ಕೃಷಿ ಪ್ರಧಾನ ರಾಷ್ಟ. ನಮ್ಮ ಯೋಜನೆಯಿಂದ ಗ್ರಾಮೀಣ ಜನತೆ ಕೃಷಿಯಲ್ಲಿ ಸ್ವಾವಲಂಬನೆ ಸಾಧಿಸಲು ಯಂತ್ರಗಳ ಬಳಕೆ ಅತ್ಯವಶ್ಯಕ. ನಮ್ಮ ಊರು ನಾಮಕೆರೆ ಯೋಜನೆ ಅಡಿಯಲ್ಲಿ ಕೃಷಿಗೆ ಅನುಕೂಲವಾಗಲೆಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ 100 ಕೆರೆಗಳ ಪುನರ್ಜೀವನ ಗುರಿ ಹೊಂದಿದೆ. ಪ್ರಾಯೋಗಿಕವಾಗಿ ಜಿಲ್ಲೆಯಲ್ಲಿ 5 ಕೆರೆಗಳ ಪುನಶ್ಚೇತನಗೊಳಿಸಿದ್ದೇವೆ ಎಂದರು. ನಮ್ಮ ರೈತರಿಗೆ ಧೈರ್ಯವನ್ನು ತುಂಬುವಂತಹ ಸ್ವಾಭಿಮಾನವನ್ನು ತುಂಬಿಸಿ ಆ ಕೃಷಿಯನ್ನ ಲಾಭದಾಯಕವಾಗಿ ಮಾಡುವಂಥದ್ದು ಮತ್ತು ನಿರಂತರವಾಗಿ ಕೃಷಿಯನ್ನ ಮುಂದುವರಿಸಿಕೊಂಡು ವೈಜ್ಞಾನಿಕವಾಗಿ ಮಾಡಿಕೊಂಡು ಹೋಗುವ ಬಗ್ಗೆ ಮತ್ತು ಕೃಷಿಯಲ್ಲಿ ಯಂತ್ರವನ್ನು ಬಳಸಿ ಕೃಷಿಯಲ್ಲಿ ಲಾಭವನ್ನು ಪಡ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದ ಇವತ್ತು ಇಂಥ ಒಂದು ಕೃಷಿ ವಿಚಾರ ಸಂಕಿರಣವನ್ನು ಶಿಕ್ಷಿತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಏರ್ಪಡಿಸಲಾಗಿದೆ. ನೆಲಮಂಗಲ ಯೋಜನಾಧಿಕಾರಿ ಪಾರ್ವತಿ ಮಾತನಾಡಿ, ಈ ವಿಚಾರ ಸಂಕಿರಣದಲ್ಲಿ ಕೃಷಿಯ ಜೊತೆಗೆ ಸ್ವಉದ್ಯೋಗ ಕೌಶಲ್ಯಾಧಾರಿತ ತರಬೇತಿಗೂ ಒತ್ತು ನೀಡುತ್ತಿದ್ದೇವೆ. ಸಿರಿಧಾನ್ಯಗಳ ಬಳಕೆಯ ಪ್ರಮಾಣ ಹೆಚ್ಚಿಸುವಲ್ಲಿ ಎಲ್ಲರ ಪಾತ್ರ ಇರುತ್ತದೆ ಎಂದರು. ಮೂಲಕ ನಮ್ಮ ಕೃಷಿಕ ಮಹಿಳೆಯರು ಅತಿ ಹೆಚ್ಚು ಕೃಷಿಯಲ್ಲಿ ತೊಡಗಿಸಿಕೊಂಡಿರುವುದರಿಂದ ಅವರಿಗೆ ಬೇಕಾದಂತಹ ಕೃಷಿಗೆ ಅಗತ್ಯವಾಗಿರುವಂತಹ ಎಲ್ಲ ಪೂರಕ ಮಾಹಿತಿಗಳನ್ನ ಒದಗಿಸಲಿಕ್ಕೆ ಈ ಒಂದು ವಿಚಾರ ಸಂಕಿರಣವನ್ನು ನಾವು ಆಯೋಜನೆ ಮಾಡಿದ್ದೇವೆ. ಇದರಲ್ಲಿ ತಜ್ಞರನ್ನ ಕರೆಸಿಬಿಟ್ಟು ಕೃಷಿಯಲ್ಲಿ ಯಾಂತ್ರೀಕರಣದ ಬಳಕೆಯ ಮೂಲಕ ಲಾಭದಾಯಕವಾಗಿ ಹೇಗೆ ಮಾಡಿಕೊಳ್ಬಹುದು, ಹಾಗೆ ಹೊಸದಾಗಿ ಅತಿ ಹೆಚ್ಚು ಲಾಭದಾಯಕವಾಗಿ ಸಿರಿಧಾನ್ಯಗಳು ಇವತ್ತು ಪ್ರಚಲಿತದಲ್ಲಿದೆ, ಆ ಒಂದು ಕೃಷಿಯನ್ನ ಈ ಭಾಗದಲ್ಲಿ ಅಳವಳಿಕೆ ಮಾಡಿಕೊಳ್ಳಿಕ್ಕೆ ನಮ್ಮ ಕೃಷಿಕರಿಗೆ ಬೇಕಾದಂತಹ ಮಾಹಿತಿಯನ್ನು ಒದಗಿಸಲಿಕ್ಕೆ ತಜ್ಞರನ್ನ ಇವತ್ತು ಈ ಸಂಖ್ಯೆ. ತ್ಯಾಮಗೊಂಡ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಜುಳಾ, ಪ್ರಗತಿಪರ ರೈತ ಜಯಣ್ಣ, ಸಂಯೋಜಕರಾದ ಡಾಕ್ಟರ್ ಪ್ರಭಾಕರ್, ಹರಿಕುಮಾರ್, ಗ್ರಾಮ ಪಂಚಾಯಿತಿ ಸದಸ್ಯರಾದ ಮಂಜುಳಾ, ಮರಿಯಮ್ಮ, ಪುರುಷೋತ್ತಮ್ ಇತರರು ಇದ್ದರು. ಅಂಬೇಡ್ಕರ್ ಅವರನ್ನು ಕಾಂಗ್ರೆಸ್ ಪಕ್ಷ ರಾಜಕೀಯವಾಗಿ ಬೆಳೆಯಲು ಬಿಡಲಿಲ್ಲ ಎಂದು ಬಿಜೆಪಿ ನಾಯಕ ವೀರಯ್ಯ ತುರುವೇಕೆರೆಯಲ್ಲಿ ಹೇಳಿದ್ದಾರೆ. ಕಾಂಗ್ರೆಸ್ ಕಳೆದ 60 ವರ್ಷಗಳ ಕಾಲ ಆಡಳಿತ ಮಾಡಿದ್ದರೂ ಸಹ ದಲಿತರಿಗೆ ಯಾವುದೇ ಉಪಯೋಗ ಮಾಡಿಲ್ಲ. ದಲಿತರ ದನಿಯಾಗಿದ್ದ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ರಾಜಕೀಯವಾಗಿ ಬೆಳೆಯಬಾರದೆಂದು ಅವರು 2 ಚುನಾವಣೆಗಳಲ್ಲಿ ಸೋಲಿಸಿದೆ ಕಾಂಗ್ರೆಸ್. ಇಂತಹ ಕಾಂಗ್ರೆಸ್ಸಿಗರಿಂದ ದೀನ ದಲಿತರ ಉದ್ದಾರ ಸಾಧ್ಯವೇ ಎಂದು ವಿಧಾನ ಪರಿಷತ್ ಸದಸ್ಯ ವೀರಯ್ಯ ಪ್ರಶ್ನಿಸಿದರು. ತುರುವೇಕೆರೆಯಲ್ಲಿ ನಡೆದ ಬಿಜೆಪಿಯ ಮಹಾ ಅಭಿಯಾನದ ಎಸ್ಸಿ ಎಸ್ಟಿ ಮೋರ್ಚಾ ಮಹಿಳಾ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭಿವೃದ್ಧಿಗೆ ಬಿಜೆಪಿಯಿಂದ ಮಾತ್ರ ಸಾಧ್ಯ ಎಂಬುದಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ರಾಷ್ಟಪತಿ ಅಭ್ಯರ್ಥಿಯಾಗಿರುವ ಕೋವಿಂದ್ ಅವರೇ ಸಾಕ್ಷಿ. ವಿರೋಧ ಪಕ್ಷದವರು ಬಿಜೆಪಿಯನ್ನು ಮುಂದುವರೆದ ಜನಾಂಗದ ಪಕ್ಷ ಎಂದು ಬಿಂಬಿಸುತ್ತಿದ್ದರು. ಆದರೆ ಇಂದು ಬಿಜೆಪಿ ಸರ್ವ ಜಾತಿ ಧರ್ಮಗಳ ಪಕ್ಷವಾಗಿ ಹೊರಹೊಮ್ಮುತ್ತಿರುವುದರಿಂದ ವಿರೋಧಿಗಳ ಬಾಯಿಗೆ ಬೀಗ ಬಿದ್ದಂತಾಗಿದೆ ಎಂದು ವೀರಯ್ಯ ಹೇಳಿದರು. ಅಲ್ಪಸಂಖ್ಯಾತರು ಮುಸ್ಲಿಮರ ಬಗ್ಗೆ ಒಂದು ನೀತಿ, ಆದರೆ ಶಿಕ್ಷಣ ಇಲ್ಲ. ಎಸ್ಸಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಅವರ ಒಂದು ನೀತಿ, ಆದರೆ ಬಿಜೆಪಿಯ ಅಭ್ಯರ್ಥಿ ಮಸಾಲಾ ಜಯರಾಮ್ ಮಾತನಾಡಿ, ತಾವು ಕ್ಷೇತ್ರದ ಎಲ್ಲಾ ಜನಾಂಗದವರೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿರುವುದಾಗಿ ಹೇಳಿದರು. ಯಾವುದೇ ತಾರತಮ್ಯ ಮಾಡದೆ ಎಲ್ಲರೂ ನಮ್ಮವರೇ ಎಂಬ ಮನೋಭಾವದಿಂದ ಸರ್ವರನ್ನೂ ಗೌರವದಿಂದ ಕಾಣುತ್ತಿರುವುದಾಗಿ ಮಸಾಲೆ ಜಯರಾಮ್ ತಿಳಿಸಿದರು. ರಾಜ್ಯ ಎಸ್ಸಿ ಎಸ್ಟಿ ಘಟಕದ ಉಪಾಧ್ಯಕ್ಷ ಗಂಗರಾಜು, ಜಿಲ್ಲಾ ಘಟಕದ ಅಧ್ಯಕ್ಷ ಮುನಿಯೂರು ರಂಗಸ್ವಾಮಿ, ಡಾ ಕಾಂತರಾಜು, ಜಿಲ್ಲಾ ಮಹಿಳಾ ಘಟಕದ ಉಪಾಧ್ಯಕ್ಷೆ ಉಮಾರಾಜ್, ತಾಲೂಕು ಅಧ್ಯಕ್ಷರಾದ ಸೋಮಶೇಖರ್, ಕೊಂಡಜ್ಜಿ ವಿಶ್ವನಾಥ್, ಸೋಮೇನಹಳ್ಳಿ ಜಗದೀಶ್ ಭಾಗವಹಿಸಿದರು. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು.
ಹೆಚ್ಚಿನ ಮಾಹಿತಿಗಾಗಿ ತಪ್ಪದೇ ವೀಕ್ಷಿಸಿ ಈ ಡಿಜಿಟಲ್ ವಾರ್ತೆಗಳು.